ಸಚಿವ ರಿಸರ್ವ್ ಸರ್ ಅದು ಅವರಿಗೆ ಸಂಬಂಧಪಟ್ಟಿದ್ದಲ್ಲ ಸರ್ ಅದು ಅಯ್ಯೋ ಕತೆ ತಮ್ಗೆ ಸಂಬಂಧಪಟ್ಟಿದ್ದಿಲ್ಲ ಸರ್ ಅಧ್ಯಕ್ಷರೇ ಇಲ್ಲ ಇಲ್ಲ ಸಭಾಧ್ಯಕ್ಷರು ಹೇಳೋದು ಕರೆಕ್ಟ್ ಆಗಿದೆ ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿದ್ದು ಅದೇ ಕ್ರಿಯಾ ಯೋಜನೆ ಮಾಡಿರೋದು ನಮ್ಮ ಇಲಾಖೆಯಿಂದ ಪಿಡಿಒ ಕ್ರಿಯಾ ಯೋಜನೆ ಮಾಡಿದ್ದಾರೆ ಕ್ರಿಯಾ ಯೋಜನೆ ಅದರಿಂದ ಇದು ಅವರು ನಮ್ಗೆ ಹಾಕಿದ್ದಾರೆ ಇದು ಸಮಾಜ ಕಲ್ಯಾಣ ಇಲಾಖೆಯವರು ಇದು ಉತ್ತರ ಕೊಡಬೇಕು ಸರ್ ಈಗ ಏನಾಗಿದೆ ಅಂದ್ರೆ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ಉಳಿದಂತ ಏನು ಒಂದ್ ನಾಲ್ಕೈದು ವರ್ಷದ ಏನು ಹಣ ಯಾವ್ದು ಯುಟಿಲೈಸ್ ಆಗಿರ್ಲಿಲ್ಲ ಅವೆಲ್ಲ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕೊಟ್ಟಿವೆ ಅಧ್ಯಕ್ಷರೇ ಗುಲ್ಬರ್ಗ ಗ್ರಾಮೀಣ ಗುಲ್ಬರ್ಗ ನಗರ ಪ್ರದೇಶ ಮತ್ತೆ ಚಿಂಚೋಳಿ ವಾಡಿ ಪುರಸಭೆ ಅದೇ ರೀತಿ ಚಿತಾಪುರಿಗೂ ಕೂಡ ನಾವು ಕೊಟ್ಟಿದ್ವಿ ಆದರೆ ದುರ್ದೈವಕ್ಕೆ ಬೇರೆ ಎಲ್ಲ ಕಡೆ ಬಂದಿದೆ ನಾನೇ ಸಚಿವನಾದಾಗ ನನ್ನ ಮತಕ್ಷೇತ್ರಕ್ಕೆ ಬಂದಿಲ್ಲ ಇದು ಒಂದು ಬಿಟ್ಟೋಗಿತ್ತು ಇದು ಅಲೋಕೇಟೆಡ್ ಅಮೌಂಟ್ ಅಮೌಂಟ್ ಕೂಡ ಸೋಷಿಯಲ್ ವೆಲ್ಫೇರ್ನಲ್ಲಿ ಇದ್ದಿದ್ದು ಇದು ನೀವೇನು ಅವರೇನು ಕಳಿಸ್ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದಾರೆ ಏನು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು ಕಳಿಸ್ಕೊಟ್ಟಿದ್ದಾರೆ ಅದು ಕಳಿಸ್ಕೊಡ್ಬೇಕಾಗಿರೋ ಜವಾಬ್ದಾರಿ ಸಾಹೇಬ್ರು ಹೇಳ್ದಂಗೆ ಪುರಸಭೆದು ಅವ್ರು ಮಾಡಿದ್ದಾರೆ ಹಣ ಬಿಡುಗಡೆ ಮಾಡಿಬಿಟ್ಟು ಕೆಲಸ ಪ್ರಾರಂಭ ಮಾಡಬೇಕು ಅಂತ ನಾನು ಕೇಳಿದ್ರೆ ಇವರು ಉಡಾಫೆಯಾಗಿ ಉತ್ತರ ಸಮಾಜ ಕಲ್ಯಾಣದವರು ಹೋಗಿ ನಗರ ಇದು ಪುರಸಭೆ ಇದಕ್ಕೆ ಕೊಟ್ಟಿದ್ದಾರೆ ಅವರು ನಗರಾಭಿವೃದ್ಧಿ ಸಚಿವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಸಮಾಜ ಕಲ್ಯಾಣ ಅದಲ್ಲಿರುವಂಥ ಅಧಿಕಾರಿಗಳಿಗೆ ಅವ್ರ ಹಣ ಯಾವುದು ಹೇಗೆ ಮಾಡಬೇಕು ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂತಂಗೆ ಅರ್ಥ ಆಯಿತು ಮತ್ತೀಗ ಪಾಪ ಈಗ ಸಾಹೇಬ್ರಿಗೆ ಮುಜುಗರ ಮಾಡ್ದಂಗೆ ಆಗುತ್ತಲ್ವ ಇದು ಇದು ಉತ್ತರನೇ ತಪ್ಪಿದೆ ಖಾತೆ ನಿರ್ವಹಣೆ ಮಾಡಿ ಹೋಗಿದ್ದೀರಾ ನೋಡಿ ನೀವು ಸರ್ ಎಂಥ ಒಳ್ಳೆ ಖಾತೆ ನಿರ್ವಹಣೆ ಮಾಡಿ ಹೋಗಿದ್ದೀರಾ ನೀವೇ ನಿಂತ್ಕೊಂಡು ಹೇಳ್ತಾ ಇದ್ದೀರಾ ಇಲ್ಲ ಸರ್ ನಮ್ಮ ಕಡೆ ನಮ್ಮ ನಾವಿದ್ದಾಗ ಒಳ್ಳೆ ಆಫೀಸರ್ಸ್ ಹಾಕಿದ್ವಿ ದುರ್ದೈವ ನೋಡಿ ನೀವು ಹೆಂಗೆ ಆಫೀಸರ್ಸ್ ಚೇಂಜ್ ಮಾಡಿದ್ದೀರಾ ಅವ್ರ ಇಲಾಖೆ ಹೆಂಗೆ ನಿರ್ವಹಿಸೋದು ಅವರಿಗೆ ಗೊತ್ತಿಲ್ವಾ ಹಾಂ ನೀವು ಆಫೀಸರ್ಸನ್ನು ಚೇಂಜ್ ಮಾಡಿ ಅಥವಾ ಮಂತ್ರಿಯನ್ನು ಚೇಂಜ್ ಮಾಡಿ ಹಾಂ ಅಧ್ಯಕ್ಷರ ಈಗ ಮಾಧುಸ್ವಾಮಿ ಅವರು ಇದನ್ನು ಏನು ಮಾಡೋಣ ಈಗ ಅಂದ್ರೆ ಇಡಿ ಸಿಂಪಲ್ ಸಚಿವರೇ ಕಾನೂನು ಸಚಿವರೇ ಒಂದ್ ನಿಮಿಷ ಐ ವಿಲ್ ಟೆಲ್ ಯು ದ ನಿಮಿಷ ಸಚಿವರು ನಾಳೆನು ಬರೋದಿಲ್ಲ ಅಂತ ಕಾಗದ ಕೊಟ್ಬಿಟ್ಟವ್ರೆ ಅವ್ರು ಉತ್ತರ ಬೇಕು ಅಂದ್ರೆ ನಾವು ಸರ್ಕಾರದ ಪರವಾಗಿ ಎಷ್ಟೈತೆ ಹೇಳ್ಬೋದು ಅವ್ರು ಸಪ್ಲಿಮೆಂಟ್ರೀಸ್ ಕೇಳಿ ಹೇಳಕ್ ನಮಗೆ ಕಷ್ಟ ಆಗುತ್ತೆ ಸರ್ ಮೀಸಲಿಟ್ಟಿರುವ ಹಣ ಸೋಷಿಯಲ್ ವೆಲ್ಫೇರ್ ಇಂದ ಬರಬೇಕಾಗಿದೆ ಡಿಪಿಆರ್ ಕಳಿಸ್ಕೊಟ್ಟು 2.5 ವರ್ಷ ಆಗಿದೆ ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಷ್ಟೇ ನಾವು ಕೇಳ್ತಾ ಇದ್ರು ಅಥವಾ ಹಣ ಯಾವಾಗ ಬಿಡುಗಡೆ ಮಾಡಿಬಿಟ್ಟು ಕೆಲಸ ಪ್ರಾರಂಭ ಮಾಡಿಸ್ತೀರಾ ಸೋಷಿಯಲ್ ವೆಲ್ಫೇರ್ ಇಂದ ಅಷ್ಟೇ ಕೇಳ್ತಾ ಇರೋದು ಸನ್ಮಾನ್ಯ ಸಚಿವರಿಗೆ ಮತ್ತು ಇಲಾಖೆಗೆ ಮಾತಾಡಿ ಅದನ್ನು ವ್ಯವಸ್ಥೆ ಮಾಡಿಸ್ತೀವಿ ಉತ್ತರ ದಯವಿಟ್ಟು ಸೋಮವಾರ ಕೊಡಿ ಸರ್ ಬೇಕಿದ್ರೆ ಸರ್ ಅಧ್ಯಕ್ಷರೇ ಓಕೆ ಈಗ ಅಲ್ಲ ಇದಕ್ಕೆ ಏನು ಅಂದ್ರೆ ಈ ಪ್ರಶ್ನೆಯನ್ನ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ವರ್ಗಾಯಿಸಬೇಕಾಗತ್ತೆ ಸರ್ ಸಮಾಜ ಕಲ್ಯಾಣಕ್ಕೆ ಇತ್ತು ಆಯ್ತು ಈಗ ಇವರು ಉತ್ತರ ಕೊಟ್ಟವ್ರು ಇವರಲ್ಲ ಈಗ ನೀವು ಇದನ್ನ ಸರ್ ವರ್ಗಾಯಿಸಿದ್ದು ನಿಮ್ ಗಮನಕ್ಕೆ ಎಲ್ಲಿ ಬಂತಿದೆ ಅಂಡರ್ಸ್ಟ್ಯಾಂಡಿಂಗ್ ಏನ್ ಮಾಡ್ಕೊಂಡಿದಾರೆ ಗೊತ್ತಿಲ್ಲ ಇದಲ್ಲ ಅಂಡರ್ಸ್ಟ್ಯಾಂಡಿಂಗ್ ಏನು ಇಲ್ಲ ನೀವು 20 ಕೋಟಿಗೆ ಕ್ರಿಯಾ ಯೋಜನೆ ನಮ್ಮ ಇಲಾಖೆಯಿಂದ ಪಿಡಿಒ ಮಾಡಿದ್ದಾರೆ ಆ ಕ್ರಿಯಾ ಯೋಜನೆಯನ್ನ ನೀವು ಸಮಾಜ ಕಲ್ಯಾಣ ಇಲಾಖೆನಾಗ ಪ್ರಸ್ತಾವನೆಯನ್ನು ಕಳಿಸ್ಬೇಕಾಗಿತ್ತು ಅವರು ಹಣ ನಮ್ಮ ಇಲಾಖೆಗೆ ಬಿಡುಗಡೆ ಆದಾಗ ನಾವು ಅದನ್ನು ಟೆಂಡರ್ ಪ್ರೊಸೆಸಿಂಗ್ ಮಾಡಿ ಅದನ್ನು ಕಾರ್ಯಗತ ಮಾಡಬೇಕಾಗಿರೋ ಅದು ನಮ್ಮ ಇಲಾಖೆ ಕೆಲಸ ಅದು ಸಮಾಜ ಕಲ್ಯಾಣ ಇಲಾಖೆಯಿಂದ ಇದು ನಮಗೆ ಹಣನೇ ಸ್ವೀಕೃತ ಆಗಲಿಲ್ವಲ್ಲ ಸರ್ ದುಡ್ಡು ಯಾಕೆ ಬಿಡುಗಡೆ ಆಗಿಲ್ಲ ಅಂತಲೇ ನನ್ನ ಪ್ರಶ್ನೆ ಇರೋದು ಅಲ್ಲ ಡಿಪಿಆರ್ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ಅವ್ರು ಸಿಂಪಲ್ ಆಗಿ ಏನ್ ಹೇಳ್ತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ನನ್ನ ಪ್ರಶ್ನೆನೂ ಅದೇ ಸರ್ ಸಮಾಜ ಕಲ್ಯಾಣ ಸಚಿವರಿಗೆ ನಂದು ಪ್ರಶ್ನೆ ಇತ್ತು ಈಗ ಆಯ್ತು ಅಲ್ಲಿಗೆ ವರ್ಗಾವಣೆ ಮಾಡಿದಾರೆ ನನಗೆ ಗೊತ್ತಿಲ್ಲ ಇದನ್ನ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಕೇಳೋಣ ಪ್ರಶ್ನೆನೇ ವರ್ಗಾವಣೆ ಮಾಡೋರೆ ಕೇಳೋಣ ಇದನ್ನ ಪೆಂಡಿಂಗ್ ಇಡೋಣ ಪೆಂಡಿಂಗ್ ಇಟ್ಟು